ಇನ್ನು ಮಾಲೂರು ವಿಧಾನಸಭಾ ಕ್ಷೇತ್ರ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಬಿಜೆಪಿಯಲ್ಲಿನ ಗೊಂದಲ ಜೊತೆಗೆ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಕೆಲವೊಂದಿಷ್ಟು ಆ್ಯಂಟಿ ವೇವ್ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇದು ಜೆ ಡಿ ಎಸ್ಗೆ ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗ್ತಾ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ನ ಅಭ್ಯರ್ಥಿ ರಾಮೇಗೌಡರ ಪರ ಈಗ ಸಾಕಷ್ಟು ಯುವಕರು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಲ್ಲಿದ್ದ ಹಲವು ಸ್ಥಳೀಯ ಮುಖಂಡರು ಈಗ ಜೆ ಡಿ ಎಸ್ ಪಕ್ಷವನ್ನು ಸೇರ್ಪಡೆ ಆಗಿದ್ದಾರೆ. ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚೆಗಷ್ಟೇ ಮಾಲೂರು ಜೆ ಡಿ ಎಸ್ ಅಭ್ಯರ್ಥಿ ರಾಮೇಗೌಡರ ಸಮ್ಮುಖದಲ್ಲಿ ಬೂನಳ್ಳಿ ಗ್ರಾಮದ ಎಸ್ ಸಿ ಎಸ್ ಟಿ ಸಮುದಾಯದ ಯುವಕರು ಕೆಲವೊಂದಿಷ್ಟು ಮುಖಂಡರು ಜೆ ಡಿ ಎಸ್ ಪಕ್ಷವನ್ನು ಸೇರ್ಪಡೆಯಾಗಿ ಜೆ ಡಿ ಎಸ್ನ ರಾಮೇಗೌಡರಿಗೆ ತಮ್ಮ ಸಪೋರ್ಟನ್ನು ಘೋಷಣೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯತಿಯ ಕೊರಚನೂರು ಗ್ರಾಮದ ಹಲವು ಮುಖಂಡರು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜೆ ಡಿ ಎಸ್ ಸೇರಿದ್ದಾರೆ. ಸೊ ಇದರಿಂದಾಗಿ ಮಾಲೂರು ವಿಧಾನಸಭಾ ಕ್ಷೇತ್ರದ ಬಹುತೇಕ ಹಳ್ಳಿಗಳಲ್ಲಿ ಈಗ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯನ್ನು ತೊರೆತಿರ್ತಕ್ಕಂಥ ಮುಖಂಡರು ಸ್ಥಳೀಯರು ಯುವಕರು ಮಹಿಳೆಯರೆಲ್ಲರೂ ಕೂಡ ಜೆ ಡಿ ಎಸ್ಗೆ ಈಗ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ರತಿ ಹಳ್ಳಿಗಳಿಗೆ ಭೇಟಿ ನೀಡಿರ್ತಕ್ಕಂಥ ರಾಮೇಗೌಡರು ಎಲ್ಲರ ಒಂದು ಕಣ್ಮಣಿ ಆಗ್ತಾ ಇದ್ದಾರೆ. ರಾಮೇಗೌಡರ ಪರ ಅಲೆ ಹೆಚ್ಚಾಗ್ತಾ ಇದೆ, ಜೋರಾಗ್ತಾ ಇದೆ ಅನ್ನೋ ಮಾತು ಕೇಳಬರ್ತಾ ಇದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ರಾಮೇಗೌಡರು ಜೆ ಡಿ ಎಸ್ ಅಭ್ಯರ್ಥಿ ಶಾಕ್ ಕೊಡ್ತಾ ಇದ್ದಾರೆ.